ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಪಾಂಡಿಚೇರಿನಲ್ಲಿದ್ದೀನಿ ನಿಮಗೆ ಈ ವಿಡಿಯೋ ಮುಖಾಂತರ ಬರ್ತಾ ಇರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಈ ಪಾಂಡಿಚೇರಿ ಸೈಡಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಇತ್ತು ಅಂತ ಹೇಳಿದರೆ ನಿಮಗೆ ಬಜೆಟ್ ಸ್ಟೇ ಬೇಕು ಅಂತ ಹೇಳಿದರೆ ಹಾಗೆ ಈ ಬೈಕರ್ಸ್ ಆಗಿರ್ಬೋದು ಮತ್ತು ಬ್ಯಾಚುಲರ್ಸ್ ಆಗಿರ್ಬೋದು ಯಾರಾದ್ರೂ ಒಂದು ಗ್ರೂಪ್ ಆಫ್ ಟೀಮ್ ಬರ್ತಾ ಇದ್ದು ನಿಮಗೆ ಒಂದು ಬಜೆಟ್ ಫ್ರೆಂಡ್ಲಿ ಸ್ಟೇ ಅಥವಾ ಹಾಸ್ಟೆಲ್ ಮತ್ತು ಡಾರ್ಮೆಂಟ್ರಿ ಬೇಕಾಗಿತ್ತು ಅಂತ ಹೇಳಿದ್ರೆ ನಾನು ನಿಮಗೊಂದು ಜಾಗನ ಇಂಟ್ರೊಡ್ಯೂಸ್ ಇದ್ದೀನಿ ಇಲ್ಲಿಗೆ ಬನ್ನಿ ನಿಮಗೆ ಕಡಿಮೆ ರೇಟಲ್ಲಿ ಒಂದು ಐನೂರು ರೂಪಾಯಿಗೆ ಒಂದು ದಿವಸದ ಸ್ಟೇ ಸಿಗುತ್ತೆ ಅದು ಯಾವುದು ಅಂತ ಹೇಳ್ತೀನಿ ನೋಡಿ ನೋಡಿ ನೀವು ಪಾಂಡಿಚೇರಿಗೆ ಎಂಟ್ರಾಗೋದಕ್ಕಿಂತ ಮುಂಚೆನೇ ಒಂದು ಸಿಕ್ಸ್ ಕಿಲೋಮೀಟರ್ಸ್ ಬ್ಯಾಕ್ ಸೈಡಲ್ಲಿ ಈ ಒಂದು ಜಾಗ ಇದೆ ಇಲ್ಲಿ ನಿಮಗೆ ಐನೂರು ರೂಪಾಯಿಗೆ ಒಂದು ಒಳ್ಳೆ ಸ್ಟೇ ಸಿಗುತ್ತೆ ಬೈಕರ್ಸ್ ಆಗಿರ್ಬೋದು ಬಜೆಟ್ ಸ್ಟೇನ ಹುಡುಕ್ತಾ ಇರೋರಾಗಿರ್ಬೋದು ಮತ್ತು ಒಂದು ಡಿಫ್ರೆಂಟ್ ಕಲ್ಚರ್ ಆಗಿರ್ಬೋದು ಮತ್ತು ಯೂತ್ಸ್ ಏನಿದ್ದಾರೆ ಅವರು ಈ ಜಾಗವನ್ನು ತುಂಬ ಇಷ್ಟಪಡ್ತಾರೆ ಈ ಸಾಧನಾ ಫಾರೆಸ್ಟ್ ಅಲ್ಲಿ ಏನಿದೆ ಅವರು ಯಾವ ರೀತಿ ಹಟ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಕಟ್ಕೊಂಡು ಆ ರೀತಿಯಲ್ಲಿ ಒಂದು ಹಟ್ಸ್ ಮಾಡಿ ಇಲ್ಲಿ ಡಾರ್ಮೆಂಟನ್ನ ಮಾಡಿದ್ದಾರೆ ಸಕ್ಕದಾಗಿರುತ್ತೆ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ನಾನು ಟೈಮ್ ಟ್ರಾವೆಲರ್ಸ್ ಅನ್ನೋ ಒಂದು ಹಾಸ್ಟೆಲ್ ಹತ್ರ ಬಂದಿದ್ದೀನಿ ಇದು ಆರ್ ಓ ವೆಲ್ ಪಾರ್ಕಿಂಗ್ ಏನಿದೆ ಅಲ್ಲಿ ನಮಗೆ ಕಾಣ ಸಿಗುತ್ತೆ ಜಸ್ಟ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ಗೆ ನಿಮ್ಗೆ ಸ್ಟೇ ಸಿಗುತ್ತೆ ನೀವು ಬಲ್ಕಾಗಿ ಯಾರಾದರೂ ಪ್ಲ್ಯಾನ್ ಇದ್ದರೆ ಈ ಜಾಗನ ವಿಸಿಟ್ ಮಾಡ್ಬೋದು ನಿಮಗೆ ಎಲ್ಲನೂ ಹ್ಯಾಪಿನಿಂಗ್ ಆಗಿರುತ್ತೆ ಹಾಗೆ ಯೂತ್ಸ್ ಕ್ರೌಡ್ನಿದ್ನ ತುಂಬ ಲೈಕ್ ಮಾಡ್ತಾರೆ ಹಾಗಾಗಿ ನೈಟ್ ಹೊತ್ತು ಕೂಡ ಇಲ್ಲಿ ಜಾಸ್ತಿ ಟೈಮಲ್ಲಿ ಸ್ಯಾಟರ್ಡೆ ಸಂಡೇ ಬಂತು ಅಂತ ಹೇಳಿದ್ರೆ ಜಾಮಿಂಗ್ ಕೂಡ ನಡೆಯುತ್ತಂತೆ ವಿಚ್ ಈಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ಬನ್ನಿ ಹೇಗಿದೆ ಒಳಗಡೆ ಎಲ್ಲ ನೋಡ್ಕೊಂಬರೋಣ ಮತ್ತು ಡಾರ್ಮೆಂಟ್ರಿನ ಕಂಪ್ಲೀಟಾಗಿ ವುಡನ್ ಕಾಟೇಜ್ ಅಂದರೆ ಈ ಬ್ಯಾಂಬು ಮತ್ತು ಈ ಕೆಲವೊಂದು ವುಡ್ಡನ್ನ ಬಳಸಿ ಮಾಡಿದ್ದಾರೆ ಸಕದಾಗಿದೆ ನೋಡೋಣ ಬನ್ನಿ ನೋಡಿ ಫಸ್ಟ್ ನಮಗೆ ಎಂಟ್ರಿ ಕೊಡ್ತಾಯಿದ್ದಂಗೆ ಈ ಮೇಲುಗಡೆ ಏನಿದೆ ಇದು ಡಾರ್ಮೆಂಟ್ರಿ ಇದು ಲೇಡೀಸ್ ಡಾರ್ಮೆಂಟ್ರಿ ಅಂತ ಹೇಳ್ತಾರೆ ಅದ್ರ ಕೆಳಗಡೆ ಒಂದು ಈ ಟೆಂಟ್ ಹಾಕೊಳಕಾಗಿರ್ಬೋದು ಒಂದು ಕೂತ್ಕೊಳ್ಳೋ ಅಂತ ಒಂದು ಜಾಗ ಇದೆ ಇಲ್ಲೆಲ್ಲರೂ ಹ್ಯಾಂಗ್ ಔಟ್ ಮಾಡೋ ಅಂಥ ಪ್ಲೇಸ್ ಇದು ಅದ್ರ ಜೊತೆಗೆ ಒಂದು ತೂಗು ಎಲೆ ಏನಿದೆ ಇದನ್ನು ಹಾಕಿ ಒಂದು ರಿಚ್ನೆಸ್ನ ಆ್ಯಡ್ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಇದು ಕೂತ್ಕೊಂಡು ಊಟ ಮಾಡೋವಂಥ ಜಾಗ ಹ್ಯಾಂಗೌಟ್ ಮಾಡೋವಂಥ ಜಾಗ ಹಾಗೆ ಟೈಮ್ ಪಾಸ್ ಮಾಡುವಂಥ ಒಂದು ಜಾಗ ಇದೆ ಹಾಗೆ ನೋಡಿ ಜಿಮ್ ಎಕ್ವಿಪ್ಮೆಂಟ್ಸ್ ಕೂಡ ಇದೆ ಲೈಟಾಗೆ ಜಿಮ್ ಮಾಡೋವಂಥವ್ರು ಜಿಮ್ನ ಮಿಸ್ ಮಾಡ್ಕೊಳ್ತಾ ಇದ್ರೆ ಇಲ್ಲಿ ಜಿಮ್ ಎಕ್ವಿಪ್ಮೆಂಟ್ಸ್ ಇದೆ ಅಷ್ಟೊಂದು ಜಾಸ್ತಿ ಇಲ್ಲ ಇರೋದ್ರಲ್ಲಿ ನೀವು ವರ್ಕೌಟ್ ಮಾಡ್ಬೋದು ಮತ್ತು ಈ ತೂಗು ಎಲೆಗಳು ಇನ್ನೂ ಒಂದು ರಿಚ್ನೆಸ್ನ ಆ್ಯಡ್ ಮಾಡ್ತಾ ಇದೆ ನೋಡಿ ಇವಾಗ ಡಾಮ್ ಹೋಗೋಣ ಬನ್ನಿ ಹೇಗಿದೆ ನೋಡೋಣ ಮೇಲುಗಡೆ ನೋಡಿ ಇವಾಗ ಬ್ಯಾಂಬೂ ಇಂದ ಮಾಡಿರುವಂಥ ಒಂದು ಹಟ್ಟಗೆ ಬಂದಿದ್ದೀವಿ ಇದು ನೆಲದ ಮೇಲಿಂದ ಒಂದು ಹತ್ತರಿಂದ ಹದಿನೈದು ಅಡಿಗಳು ಮೇಲಿದೆ ಈ ಕಂಪ್ಲೀಟಾಗಿ ಗರಿಗಳನ್ನ ಯೂಸ್ ಮಾಡಿ ಬ್ಯಾಂಬು ಸ್ಟಿಕ್ಸ್ನ ಯೂಸ್ ಮಾಡಿ ತುಂಬ ಕಂಫರ್ಟಬಲ್ ಆಗಿ ಅಂದರೆ ಸೇಫ್ಟಿಯಾಗಿ ಕಟ್ಟಿರುವಂಥ ಒಂದು ಹಟ್ ಇಲ್ಲಿ ಫ್ಯಾನ್ ಫೆಸಿಲಿಟಿ ಇದೆ ಹಾಗೆಯೇ ಸೊಳ್ಳೆ ಪರದಾಗಳಿದೆ ಬೆಡ್ಸ್ ಇದೆ ನೀವು ಎಷ್ಟು ಜನ ಬರ್ತೀರಾ ಅಷ್ಟು ಜನಕ್ಕೆ ಬೆಡ್ಗಳ್ನ ಕೊಡ್ತಾರೆ ಆಸ್ ಪರ್ ದಿಸ್ ರೂಮ್ ಕೆಪಾಸಿಟಿ ಬೆಡ್ನ ಅಲೋಕೇಟ್ ಮಾಡಿ ಪ್ರತಿಯೊಬ್ಬರಿಗೂ ಸೊಳ್ಳೆ ಪರದಾಗೆ ಕೊಡ್ತಾರೆ ವಾವ್ ಗಾಳಿ ಅಂತೂ ಸಕ್ಕದಾಗ ಆಡುತ್ತೆ ನ್ಯಾಚುರಲ್ ಲೈಟೇ ಹೆವಿಯಾಗಿದೆ ನೈಟ್ ಹೊತ್ತು ಸ್ವಲ್ಪ ಸೊಳ್ಳೆ ಪ್ರಾಬ್ಲಮ್ ಆದರೆ ಸೊಳ್ಳೆ ಪರದ ಕೂಡ ಇದೆ ಸಕ್ಕದಾಗಿರೋವಂಥ ಡಾಮ್ ನೋಡಿ ನೋಡಿ ಫ್ಲೋರಿಂಗ್ ಅಷ್ಟೇ ಈ ಬ್ಯಾಂಬೂ ಬರುತ್ತಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಕೆಳಗಡೆ ಒಂದು ಪಿಲ್ಲರ್ ಥರ ಹಾಕ್ಕೊಂಡೋಗಿದ್ದಾರೆ ಇನ್ನೊಂದು ದೊಡ್ಡ ದೊಡ್ಡ ಬಂಬುಗಳ್ನ ಅದಕ್ಕೆ ಅಟ್ಯಾಚ್ ಮಾಡಿ ಒಂದು ಫ್ಲೋರಿಂಗ್ ಮಾಡಿದ್ದಾರೆ ಅದ್ರ ಮೇಲುಗಡೆ ಹಾಸಿಗೆ ಹಾಕೊಂಡ್ರೆ ಮುಗಿದಾಯ್ತು ನಿಮ್ಮ ಪ್ರಾಪರ್ ಒಂದು ಕಂಫರ್ಟಬಲ್ ಸ್ಟೇ ವಿನ್ ಅ ಬಜೆಟ್ ರೆಡಿ ಇಲ್ಲಿ ನಿಮಗೆ ಬರೀ ಒಂದು ಡಾಮ್ ಮಾತ್ರನೇ ಅಲ್ಲ ಒಂದು ಫ್ಯಾಮಿಲಿ ಬಂದಿತ್ತು ಅಂತ ಹೇಳಿದ್ರೆ ಫೈವ್ ಟು ಸಿಕ್ಸ್ ಮೆಂಬರ್ಸ್ ಅಥವಾ ಸೆವೆನ್ ಮೆಂಬರ್ಸ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಒಂದು ಸ್ಪೆಷಲ್ ಆಗಿರೋಂಥ ಒಂದು ಹಟ್ ಕೊಡ್ತಾರೆ ಆ ಹಟ್ಟಲ್ಲಿ ನಿಮ್ಮ ಕಂಪ್ಲೀಟ್ ಫ್ಯಾಮಿಲಿ ಸ್ಟೇ ಮಾಡ್ಬೋದು ಹೇಗೆ ಡಾಮ್ ನೋಡಿದ್ರು ಅದೇ ರೀತಿಯಾಗಿರುತ್ತೆ ಬಟ್ ನೀವು ಫ್ಯಾಮಿಲಿ ಸ್ಟೇ ಮಾಡ್ಬೋದು ಆ ಅದೊಂದು ಆಪ್ಷನ್ ಕೂಡ ಇಲ್ಲಿದೆ ನೋಡಿ ಫ್ಯಾಮಿಲಿ ಹಟ್ ಅಂತ ಹೇಳಿದ್ರೆ ಈ ರೀತಿ ಇರುತ್ತೆ ಈ ಒಂದು ಮನೆ ರೀತಿ ಮಾಡಿರುವಂಥ ಹಟ್ಟು ಇದು ಭೂಮಿಯಿಂದ ಒಂದು ಹತ್ತು ಅಡಿಗಳಷ್ಟು ಹೈಟ್ ಇದೆ ಮತ್ತು ಕೆಳಗಡೆ ಕೂತ್ಕೊಂಡು ಹ್ಯಾಂಗ್ ಔಟ್ ಮಾಡಲಿಕ್ಕೆ ಅಂತ ಒಂದು ಟೇಬಲ್ ಥರ ಮಾಡಿದ್ದಾರೆ ಅದು ಕಲ್ಲಿನಲ್ಲಿ ಅಲ್ಲಿ ಕೂತು ನೀವು ಊಟ ಆಗಿರ್ಬೋದು ಅಥವಾ ಒಂದು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಒಂದು ಪಾರ್ಟಿ ಮಾಡ್ಬೋದು ಇಲ್ಲಿ ಮೇಲ್ಗಡೆ ಹಟ್ಟು ಒಂದು ಟೆನ್ ಫೀಟ್ ಹೈಟಲ್ಲಿರೋಂಥ ಹಟ್ಟು ಇದಕ್ಕೆ ಪಿಲ್ಲರ್ಸ್ ಬಂದುಬಿಟ್ಟು ಕಲ್ಲಿನ ಪಿಲ್ಲರ್ಸ್ಗಳು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಒಂದು ದೊಡ್ಡ ದೊಡ್ಡ ದಪ್ಪ ಸರ್ವೆ ಮರಗಳನ್ನ ಹಾಕಿ ಈ ಬ್ಯಾಂಬು ಏನಿದೆ ಬ್ಯಾಂಬೂನ ನೀಟಾಗಿ ಕಟ್ ಮಾಡಿ ಅದನ್ನು ಫ್ಲೋರಿಂಗಿಗೆ ಯೂಸ್ ಮಾಡಿದ್ದಾರೆ ತುಂಬ ಸೇಫಾಗಿರುತ್ತೆ ಯಾವುದೇ ರೀತಿ ಹೆದರಿಕೆ ಬೇಡ ನೋಡಿ ಇಲ್ಲಿಂದ ಬಂದರೆ ಹೀಗೆ ಒಳಗಡೆ ಹತ್ಕೊಂಡು ಹೋಗೋದು ನಾನು ತೋರಿಸ್ತೀನಿ ಹೇಗಿದೆ ಹಟ್ ಕೂಡ ಅಂತ ಹೇಳಿ ಮತ್ತು ಇಲ್ಲಿರೋರಿಗೆ ಒಂದು ಕಾಮನ್ ಟಾಯ್ಲೆಟ್ ಕೂಡ ಇದೆ ಎಲ್ಲರಿಗೂ ಒಂದು ಕಾಮನ್ ಟಾಯ್ಲೆಟ್ ಇದೆ ಇಲ್ಲಿ ಒಂದು ಮೂರು ಸ್ನಾನ ಮಾಡೋಕ್ಕೆ ಮತ್ತು ಒಂದು ಮೂರು ಟಾಯ್ಲೆಟ್ಗಳನ್ನ ಬಿಲ್ಡ್ ಮಾಡಿದ್ದಾರೆ ಕಾಮನ್ ವಾಶ್ರೂಮ್ ಅಷ್ಟೇ ತುಂಬ ಏನು ಗಲೀಜಾಗಿಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ನೀಟಾಗಿರುತ್ತೆ ಬನ್ನಿ ಈ ಹಟ್ಟೆ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ ಹತ್ಕೊಂಡು ಹೋಗಬೇಕು ಇದನ್ನೂ ಅಷ್ಟೇ ಎರಡು ಬಂಬುಗಳ ಮಧ್ಯ ಒಂದು ಈ ಹುರಿ ಹಗ್ಗನ ಸುತ್ತಿ ಸ್ಟೆಪ್ಸ್ ಮಾಡಿದ್ದಾರೆ ತುಂಬ ಇದೆ ನೋಡಿ ಹೀಗೆ ಹತ್ಕೊಂಡು ಹೋಗಬೇಕು ಫಸ್ಟು ಒಂದು ಬಾಲ್ಕನಿ ಇರುತ್ತೆ ನೋಡಿ ಇದೊಂದು ಬಾಲ್ಕನಿ ಇದು ಡೋರ್ ಓಪನ್ ಮಾಡಿದ್ರೆ ಇದು ಕಂಪ್ಲೀಟ್ಲಿ ಗರಿಗಳಿಂದ ಮಾಡಿರೋಂಥದ್ದು ಈ ಒಳಗಡೆ ನಿಮ್ಮ ಒಂದು ಹಟ್ ರೆಡಿ ಸಿ ನೋಡಿ ಒಂದು ಫ್ಯಾಮಿಲಿ ಇರೋಕ್ಕೆ ಹಟ್ ಹೇಗಿದೆ ಅಂತ ಹೇಳಿದ್ರೆ ಒಳ್ಳೆ ಗಾಳಿ ಬೆಳಕು ಮೇಲುಗಡೆ ಒಂದು ಸಣ್ಣ ಫ್ಯಾನು ಗರಿಗಳಿಂದ ಮಾಡಿರೋದ್ರಿಂದ ಈ ಒಂದು ಬಿಸಿಲಿಗೆ ತುಂಬ ತಂಪಾಗಿದೆ ಹಾಗೆ ಬೆಡ್ ಮತ್ತು ಸೊಳ್ಳೆ ಪರದ ಕಂಪಲ್ಸರಿ ಕೊಟ್ಟಿರ್ತಾರೆ ಮತ್ತು ಒಂದು ಪವರ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ರೂಪ ಆಗಿರ್ಬೋದು ಇಲ್ಲಾಗಿರ್ಬೋದು ಚಾರ್ಜಿಂಗ್ ಮಾಡ್ಕೊಳ್ಳೋದಕ್ಕೆ ಮತ್ತು ಫ್ಯಾನ್ ಹಾಗೆ ಲೈಟಿಂಗ್ಸ್ ಕೂಡ ಇದೆ ಸಖದಾಗಿದೆ ಒಂದು ಬಜೆಟಲ್ಲಿ ಒಳ್ಳೆಯ ಸ್ಟೇನ ಕೊಡ್ತಾರೆ ಸಕ್ಕದಾಗಿರುತ್ತೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಇದನ್ನು ನೀವು ಕಮರ್ಷಿಯಲ್ಲಾಗಿ ಯೋಚನೆ ಮಾಡಿ ನೋಡಿದ್ರೆ ಈ ರೀತಿ ಡೆಕೋರೇಟ್ ಮಾಡಿರುವಂಥ ಈ ರೀತಿ ನಿರ್ಮಿಸಿರುವಂಥ ಹಟ್ಗಳಿಗೆ ಯೂಶ್ವಲಿ ಜಾಸ್ತಿ ಪ್ರೈಸ್ನ ಮಾಡ್ತಾರೆ ಆದರೆ ಇಲ್ಲಿ ಟೈಮ್ ಟ್ರಾವೆಲರ್ಸ್ ಆ ಹೆಸರು ಹೇಳಂಗೆ ಯಾವುದೋ ಒಂದು ಗ್ರೂಪ್ ಆಫ್ ಪೀಪಲ್ ಟ್ರಾವೆಲ್ ಜಾಸ್ತಿ ಮಾಡ್ತಾರೆ ಅವ್ರಿಗೋಸ್ಕರ ಒಂದು ಬಜೆಟ್ ಸೇನ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಸಕದಾಗಿದೆ ಈ ಮೇಲ್ಗಡೆಯಿಂದ ವ್ಯೂ ಹೇಗಿದೆ ಅಂತ ಒಂದು ತೋರಿಸ್ತೀನಿ ನೋಡಿ ನಾನೀಗ ಈ ಹಟ್ಟನ ಬಾಲ್ಕನಿನಲ್ಲಿದ್ದೀನಿ ನೋಡಿ ಎದುರುಗಡೆ ಇರುವಂಥದ್ದು ಕಂಪ್ಲೀಟ್ಲಿ ಡಾರ್ಮೆಂಟ್ರಿ ಹೇಗೆ ಕಾಣುತ್ತೆ ನೈಟ್ ಲೈಟ್ ಹಾಕೋ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ ಇರೋವಂಥ ಒಂದು ಸ್ಮಾಲ್ ಜಾಗ ಸಕ್ಕದಾಗಿ ಯುಟಿಲೈಸ್ ಮಾಡಿಕೊಂಡು ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಬಹಳಷ್ಟು ಜನ ಫಾರಿನರ್ಸ್ ನಮಗೆ ಇಲ್ಲಿ ಕಾಣ ಸಿಗ್ತಾರೆ ಹಾಗೆಯೇ ನೀವು ಈ ರಿಮೋಟ್ಲಿ ವರ್ಕ್ ಮಾಡೋರು ಏನಿರ್ತಾರೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ನ ಎಂಜಾಯ್ ಮಾಡ್ತಾ ಇರುವಂಥ ಈ ಐ ಟಿ ಸೆಕ್ಟರ್ನಲ್ಲಿ ಇರುವಂಥವ್ರು ಬಹಳಷ್ಟು ಜನ ಇಲ್ಲಿ ಕಾಣಿಸ್ತಾರೆ ಅವರು ಲ್ಯಾಪ್ಟಾಪ್ಸ್ ತೊಗೊಂಬಂದು ಅವ್ರ ಕೆಲಸನ ಮಾಡ್ಕೊಳ್ತಾರೆ ನೆಟ್ವರ್ಕ್ ಕೂಡ ಅಷ್ಟೇ ತುಂಬ ಸ್ಟ್ರಾಂಗ್ ಆಗಿದೆ ಮತ್ತು ಚಾರ್ಜಿಂಗ್ ಬಗ್ಗೆ ತಲೆ ಕೆರ್ಸ್ಕೊಳೋಂಥದ್ದಿಲ್ಲ ಇಲ್ಲಿ ಪವರ್ ಫೆಸಿಲಿಟೀಸ್ನು ತುಂಬ ಚೆನ್ನಾಗಿದೆ ಸೊ ಕೆಲಸ ಮಾಡಿಕೊಂಡು ಹಾಗೆ ಈ ಪಾಂಡಿನ ಸುತ್ತ ರೌಂಡ್ ಹಾಕ್ಕೊಂಡು ಎಂಜಾಯ್ ಮಾಡಲಿಕ್ಕೆ ಇದೊಂದು ದಿ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ